ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊಳಗಿದ ರಣಕಹಳೆ ಬೃಹತ್ ಪ್ರತಿಭಟನೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವ ಸುಧಾಕರ್ ದುರುದ್ದೇಶದಿಂದ ಗೈರು ಹಾಜರಿ ಹಾಕಿ ಮಾನಸಿಕ ಕಿರುಕುಳ ನಗರಸಭೆ ಬಳಿ ವಿಷ ಸೇವಿಸಿದ ಪೌರಕಾರ್ಮಿಕ ಆಸ್ಪತ್ರೆಗೆ ದಾಖಲು ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ಬಡವರ ಅಸಹಾಯಕರ ಕೆಲಸ ಸಮಾಜ ಸೇವೆಯನ್ನು ಭಾವಿಸಿ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ತಾಕೀತು ಮುಂದಿನ ದಿನಗಳಲ್ಲಿ ಸುಧಾಕರ್ರನ್ನ ರಾಷ್ಟ್ರ ನಾಯಕರನ್ನಾಗಿ ನೋಡೋಣ ಎಂದು ಲೋಕಸಭಾ ಚುನಾವಣೆಗೆ ಆಹ್ವಾನಿಸಿದ ಸಂಸದ ಮುನಿಸ್ವಾಮಿ ಗಾಂಜಾ ಮಾರುವವರಿಗೆ ಸಿಂಹ ಸ್ವಪ್ನವಾದ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಕಳೆದ 15 ದಿನಗಳಿಂದ ನಿರಂತರ ಕಾರ್ಯಾಚರಣೆ ವಾರ್ತೆಗಳ ವಿವರ ಕಳೆದ 6 ತಿಂಗಳಿಂದ ಮೌನ ವಹಿಸಿದ್ದ ಸುಧಾಕರ್ ಈಗ ಜನಸಾಮಾನ್ಯರ ಸಮಸ್ಯೆ ಮತ್ತು ಸರ್ಕಾರದ ಧೋರಣೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಮಾಡುತ್ತಿದೆ ಕೂಡಲೇ ಮೆಗಾ ಡೈರಿಯನ್ನ ಪ್ರತ್ಯೇಕಿಸಬೇಕು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ನೀಡಬೇಕು ಇಲ್ಲವಾದರೆ ಮತ್ತಷ್ಟು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಮಾಜಿ ಸಚಿವ ಸುಧಾಕರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರಚಿಸಿ 5 ತಿಂಗಳಿಗೆ ರೈತ ವಿರೋಧಿ ಸರ್ಕಾರ ಎಂದು ಸಾಬೀತಾಗಿದೆ ರೈತರಿಗೆ ವಿದ್ಯುತ್ ಲೋಡ್ ಶೇಡಿಂಗ್ ಮೆಗಾ ಡೈರಿ ಇಭಾಗ ಹೂವಿನ ಮಾರುಕಟ್ಟೆಗೆ ಜಮೀನು ಮಂಜೂರಾತಿ ಸೇರಿದಂತೆ 4 ಪ್ರಮುಖ ಬೇಡಿಕೆಗಳ ಆಧಾರದಲ್ಲಿ ಬಿಜೆಪಿ ಪಕ್ಷ ಇಂದು ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಡಿಸಿಎಂ ಆರ್ ಅಶೋಕ್ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಪಾಲ್ಗೊಂಡು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಪ್ರಾರಂಭಗೊಂಡ ಮೆರವಣಿಗೆಯಲ್ಲಿ ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದು ಇಡೀ ರಸ್ತೆ ಕೇಸರಿಮಯವಾಗಿತ್ತು ಮನೆಗಳಿಗೆ ನಿರಂತರ ಜ್ಯೋತಿ ಕರೆಂಟ್ ಇಲ್ಲದಂಗೆ ಮಾಡಿದೆ ಕರ್ನಾಟಕದ ಕತ್ತಲದಲ್ಲಿ ದೂಡ್ತಾ ಇದೆ ಅದಕ್ಕಾಗಿ ಎಚ್ಚರಿಸಲು ಪ್ರತಿಭಟನೆ ಮಾಡ್ತಾ ಇದೆ ರೈತ ವಿರೋಧಿ ಸರ್ಕಾರ ಅಂತ ಸಾಬೀತಾಗಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕಟ್ ಮಾಡಿದ್ದಾರೆ ಹಾಲು ಉತ್ಪಾದಕರಿಗೆ ಇನ್ನ ಸರಿಯಾಗಿ ಪೇಮೆಂಟ್ ಗಳು ಕೊಡ್ತಾ ಇಲ್ಲ ರೈತ ವಿದ್ಯಾರ್ಥಿ ನಿಧಿ ನಿಲ್ಲಿಸಿದ್ದಾರೆ ನಾವು ಡೀಸೆಲ್ ಸಬ್ಸಿಡಿ ಕೊಡ್ತೀವಿ ಅದನ್ನ ನಿಲ್ಲಿಸಿದ್ದಾರೆ ಬೀಜ ಗೊಬ್ಬರಕ್ಕೆ ಪ್ರೋಗ್ರಾಮ್ ಹಾಕಿದ್ವಿ ಅದನ್ನ ನಿಲ್ಲಿಸಿದ್ದಾರೆ ಸಾವಯವ ಕೃಷಿಗೆ ನಾವು ಉತ್ತೇಜನ ಕೊಡ್ತೀವಿ ಅದನ್ನ ನಿಲ್ಲಿಸಿದ್ದಾರೆ ಹಲವಾರು ಪುರಾವೆಗಳಿದ್ದಾವೆ ಇದು ರೈತ ವಿರೋಧಿ ಸರ್ಕಾರ ಅಂತ ರೈತ ವಿರೋಧಿ ಬಡ ಜನರ ವಿರೋಧಿ ಸರ್ಕಾರ ಇದು ಅಂಚೆ ಕಚೇರಿವರೆಗೂ ಮೆರವಣಿಗೆಯಲ್ಲಿ ಸಾಗಿ ಬಂದ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ಅಲ್ಲಿಂದ ವಾಪಸ್ ತೆರಳಿದ್ರು ನಂತರ ಶಿಡ್ಲಘಟ್ಟ ವೃತ್ತದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿದರು ಮೆಗಾ ಡೈರಿ ಕಾಂಗ್ರೆಸ್ ಪಕ್ಷದ ದಾಕ್ಷಿಣ್ಯದಿಂದ ನಮಗೆ ಸಿಕ್ಕಿಲ್ಲ ನಾನು ಕೋಲಾರದಿಂದ ಪ್ರತ್ಯೇಕಿಸಿ ಜಿಲ್ಲೆಗೆ ತಂದ್ರೆ ನನ್ನ ಮೇಲಿನ ದ್ವೇಷಕ್ಕೆ ಮತ್ತೆ ಕೋಲಾರಕ್ಕೆ ಸೇರಿಸಿದ್ದಾರೆ ಡಿಸೆಂಬರ್ ವರೆಗೂ ಸರ್ಕಾರಕ್ಕೆ ಗಡುವು ಕೊಡುತ್ತೇವೆ ಆಸ್ಟ್ರೋಲಗೆ ಪ್ರತ್ಯೇಕಗೊಳಿಸದಿದ್ದರೆ ಬಾಗಿಪಲ್ಲಿಯಿಂದ ಬೆಂಗಳೂರು ವರೆಗೂ ಪಾದಯಾತ್ರೆ ಮಾಡುವ ಎಚ್ಚರಿಕೆ ನೀಡಿದರು ನನಗೆ ನೀವೇ ಬಿಗ್ ಬಾಸ್ ಬೇರೆವರು ಬಿಗ್ ಬಾಸ್ ಬಿಗ್ ಬಾಸ್ ನನಗೆ ನೀವ್ರಿ ನೀವು ಹೇಳ್ದಂಗೆ ಕೇಳೋ ನಾನು ನನಗೆ ಯಾವ ಬಿಗ್ ಬಾಸ್ ಬೇಕಾಗಿಲ್ಲ ಹಾಗಾಗಿ ಇವತ್ತು ರಸ್ತೆಗಳೆಲ್ಲ ಕೂಡ ಗುಂಡಿಗಳಿಂದ ತುಂಬಿದೆ ಇವತ್ತು ಆ ಗುಂಡಿಗೆ ಗುಂಡಿಯನ್ನು ತುಂಬಿಸುವಂತ ಯೋಜನೆ ಮಾಡ್ತಾ ಇಲ್ಲ
ಅನಾಥ ಅನಾಥ ಅಂತ ಹೇಳ್ಕೊಂಡು 20 ದಿವಸದಲ್ಲಿ ಲಾಟರಿ ಮೇಲೆ ಆದಂತವರು ಈ ಕ್ಷೇತ್ರದ ಬಡ ಜನರನ್ನ ರೈತರನ್ನ ಅನಾಥರನ್ನಾಗಿ ಮಾಡಿ ಬಿಗ್ ಬಾಸ್ ಗೆ ಹೋಗಿದ್ದಾರಲ್ಲ ನಾಚಿಕೆ ಇಲ್ವಾ ಇವರಿಗೆ ಅಂತ ನಾನು ಹೇಳೋಕೆ ಬಯಸ್ತೀನಿ ಬಂಧುಗಳೇ ನಾನು ನನ್ನ ಜೀವನದಲ್ಲಿ ಸುಳ್ಳು ಹೇಳಿಲ್ಲ ಕೆಲವರ ಜೀವನದಲ್ಲಿ ಸತ್ಯ ಹೇಳಿಲ್ಲ ಸುಳ್ಳುಗಳು ಮೋಸ ಇದರಿಂದ ಸರ್ಕಾರ ರಚನೆ ಆಗಿದೆ ಇಂತ ವಾಮ ಮಾರ್ಗದಿಂದ ಬಂದಂತ ಸರ್ಕಾರ ದೀರ್ಘಕಾಲದ ಸರ್ಕಾರ ಆಗೋದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳೋಕೆ ಬಯಸ್ತೀನಿ 5 ತಿಂಗಳಲ್ಲಿ ಶಾಪಗ್ರಸ್ತ ಆಗಿರತಕ್ಕಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ವಿದ್ಯುತ್ ಅನ್ನ ಅಕ್ಟೋಬರ್ ಇನ್ನೊಂದು ವಾರ 10 ದಿನದ ಒಳಗಡೆ ಅಥವಾ 15 ದಿನದ ಒಳಗಡೆ ಕನಿಷ್ಠ ನೀವು 6 ಗಂಟೆ ಆದರೂ 6 ರಿಂದ 7 ಗಂಟೆ ವಿದ್ಯುತ್ ಅನ್ನ ರೈತರಿಗೆ ಕೊಡದೇ ಹೋದ್ರೆ ನಮ್ಮ ಭಾಗದಲ್ಲಿ ಪ್ರತಿ ತಾಲೂಕು ಕೇಂದ್ರದಲ್ಲಿ ಇದೇ ರೀತಿಯ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಇನ್ನೊಂದು ವಿಷಯ ಹಾಲು ಒಕ್ಕೂಟ ನಮ್ಮ ಹಕ್ಕು ನಮ್ಮ ರೈತರ ಸ್ವಾಭಿಮಾನ ನಮ್ಮ ರೈತರ ಶ್ರಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನ ನೀವು ಮಾಡಿ ಕೊಡದೆ ಹೋದ್ರೆ ನವೆಂಬರ್ 30 ತಾರೀಕು ನಿಮಗೆ ಗಡಿಯನ್ನು ಕೊಡ್ತೇವೆ ನವೆಂಬರ್ 30 ರೊಳಗಡೆ ನೀವು ಕೊಡದೆ ಹೋದ್ರೆ ಡಿಸೆಂಬರ್ ನಿಂದ ಬಾಗೇಪಲ್ಲಿ ಗಡದಿಮ್ಮಿಂದ ಪಾದಯಾತ್ರೆ ಮೂಲಕ ಹೋರಾಟವನ್ನು ಮಾಡಿ ವಿಧಾನಸೌಧ ಚಲೋ ಅನ್ನೋ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಪ್ರತಿಭಟನೆಯಲ್ಲಿ ಸಂಸದ ಮುನಿಸ್ವಾಮಿ ಸೀಕಲ್ ರಾಮಚಂದ್ರ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮರಳುಕುಂಟೆ ಕೃಷ್ಣಮೂರ್ತಿ ಕೆವಿ ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕ್ಯಾಮೆರಾಮನ್ ಅಂಬರೀಶ್ ಜೊತೆಗೆ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಎರಡು ತಿಂಗಳಿಂದ ವೇತನ ನೀಡಿಲ್ಲ ಕೆಲಸಕ್ಕೆ ಹೋದ್ರೂ ದುರುದ್ದೇಶದಿಂದ ಗೈರು ಹಾಜರು ಹಾಕಿ ಆರೋಗ್ಯ ನಿರೀಕ್ಷಕರು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಪೌರ ಕಾರ್ಮಿಕನೊಬ್ಬ ಕೋಲಾರ ನಗರಸಭೆ ಕಚೇರಿ ಬಳಿಯೇ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಶಿವಕುಮಾರ್ ಆತ್ಮಹತ್ಯೆಗೆ ಯತ್ನಿಸಿದ ಪೌರ ಕಾರ್ಮಿಕ ಕೂಡಲೇ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೋಲಾರಮ್ಮ ಬಡಾವಣೆ ನಿವಾಸಿಯಾಗಿರುವ ಶಿವಕುಮಾರ್ ಎರಡು ತಿಂಗಳಿಂದ ವೇತನ ಸಿಕ್ಕಿಲ್ಲ ಕೆಲಸಕ್ಕೆ ಹೋಗಿದ್ರೂ ಗೈರು ಹಾಜರಿ ಎಂದು ಹಾಕಿದ್ದಾರೆ ಜೊತೆಗೆ ಆರೋಗ್ಯ ನಿರೀಕ್ಷಕ ಹಾಗೂ ಆಯುಕ್ತರು ಪತಿಗೆ ಕಿರುಕುಳ ನೀಡುತ್ತಿದ್ದಾರೆಂದು ಆತನ ಪತ್ನಿ ರುಕ್ಮಿಣಿ ಆರೋಪಿಸಿದ್ದಾರೆ ಹತ್ತೊಂಬತ್ತು ವರ್ಷ ಆಯ್ತು ಅವನಿಗೆ ಶೇರ್ಸು ಅವಾಗಿಂದ ಅಪಾರ್ಟ್ಮೆಂಟ್ ಇಲ್ಲ ಸರ್ ಎಂದು ಮಧ್ಯಾಹ್ನ ನಗರಸಭೆ ಕಚೇರಿ ಬಳಿಯೇ ವಿಷ ಕುಡಿದು ಬಿದ್ದಿದ್ದ ಪೌರ ಕಾರ್ಮಿಕ ಶಿವಕುಮಾರ್ನನ್ನ ಸದ್ಯ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಶಿವಕುಮಾರ್ಗೆ ಐಸಿಯು ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಇದೀಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಇನ್ನು ಪತಿ 25-30 ವರ್ಷಗಳಿಂದ ನಗರಸಭೆಯಲ್ಲಿ ಕೆಲಸ ಮಾಡುತ್ತಿದ್ರೆ ಇತ್ತ ಆತನ ಪತ್ನಿ ರುಕ್ಮಿಣಿ ಕೂಡ ನಗರಸಭೆ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಘಟನೆ ಕುರಿತು ವಿಷಯ ತಿಳಿಯುತ್ತಿದ್ದಂತೆ ಕೋಲಾರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿಗಳನ್ನು ವಿತರಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರಬಾರದು ಬಡವರ ಅಸಹಾಯಕರ ಕೆಲಸವನ್ನು ಸಮಾಜ ಸೇವೆ ಎಂದು ಭಾವಿಸಿ ಮಾಡಿಕೊಡಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ಬೆಳ್ಳೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಹಳ್ಳಿಗಳ ಹಿರಿಯ ನಾಗರಿಕರಿಗೆ
ಕಂದಾಯ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 80ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪತ್ರ ವಿತರಣೆ ಮಾಡಿದರು. ಈ ವೇಳೆ ಕೆಲ ಯೋಜನೆಗಳ ಹಣ ಬಿಡುಗಡೆ ಮಾಡುವಲ್ಲಿ ವಿಳಂಬವಾಗಿದೆ ಎಂದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಕೆಲ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರಿ ಯೋಜನೆಗಳ ಅನುಮೋದನೆ ನೀಡುವ ಮೊದಲು ಅನುದಾನ ಲಭ್ಯತೆ ಗಮನಿಸಿ ಕ್ರಮ ವಹಿಸಬೇಕೆಂದು ತಾಕೀತು ಮಾಡಿದ ಅವರು ಹತ್ತಾರು ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಅರ್ಹ ನೈಜ ರೈತರಿಗೆ ಸಾಗುವಳಿ ಚೀಟಿಗಳನ್ನು ತ್ವರಿತವಾಗಿ ವಿತರಿಸಲು ಮುಂದಾಗಬೇಕು. ಬಾಗೇಪಲ್ಲಿ ತಾಲೂಕಿನ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಡಿಪಿಆರ್ ತಯಾರಿಸಿದ್ದು ತ್ವರಿತವಾಗಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದ ಅವರು ಪಕ್ಷದ ಕಾರ್ಯಕರ್ತರು ಅಸಹಾಯಕರು ಮತ್ತು ಬಡವರಿಗೆ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿಸಿಕೊಡುವುದು ಸೇವೆ ಎಂದು ಭಾವಿಸಿ ಕರ್ತವ್ಯ ನಿರ್ವಹಿಸಿ ಎಂದರು. ಮತ್ತೆ ಬಿಲ್ಲೂರಿಂದ ಒಂದು ಸಿಂತಮಾನ ನೋಡಿದೊಂದು ಆಲ್ರೆಡಿ ಟೆಂಡರ್ ಆಗಿದೆ, ಅದು ಈ ಕೆಲಸ ಪ್ರಾರಂಭ ಮಾಡ್ತೀನಿ. ಮ್ಯಾಕ್ಸಿಮಮ್ ಮಲ್ಲಪ್ಪಳ್ಳಿಯಿಂದ ನಮ್ಮ ಸೂಪು ತರಂಗ ಚರ್ಚಿಗೆ ಆಲ್ಮೋಸ್ಟ್ ಈ ಸಲ ಸ್ಯಾಂಕ್ಷನ್ ಬಂದಿದ್ದು ಎಸ್ಟಿಮೇಟ್ ಹೋಗಿದೆ. ಪ್ರತಿಯೊಂದು ಹಳ್ಳಿಯೂ ರಸ್ತೆ ನನ್ನ ಗಮನದಲ್ಲಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ತಡ ಆಗ್ತಾ ಇದೆ ಅನುದಾನ ಬರೋದು. ಖಂಡಿತವಾಗ್ಲೂ ಇಷ್ಟಲ್ಲೇ ಅತಿ ಶೀಘ್ರದಲ್ಲೇ ಈ ಎಲ್ಲ ಕೆಲಸ ಫಿನಿಶ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಪಿ ಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಸರ್ಕಾರದ ಆದೇಶದಂತೆ ಈಗ ಸಾರ್ವಜನಿಕರ ಆಸ್ತಿಗಳನ್ನೆಲ್ಲ ಆಸ್ತಿ ಕಣಜನ್ನ ಒಂದು ತಂತ್ರಾಂಶದಲ್ಲಿ ಅಳವಡಿಸಲು ಸೂಚಿಸಿರೋದ್ರಿಂದ ನಗರಸಭಾ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಆಸ್ತಿಗಳನ್ನು ಈ ಆಸ್ತಿ ಕಣಜನ್ನ ತಂತ್ರಾಂಶದಲ್ಲಿ ಗಣಕೀಕರಣಗೊಳಿಸೋದು ಅಗತ್ಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಆಸ್ತಿಗೆ ಸಂಬಂಧಿಸಿದಂಥ ಬಾಲಿಕರ ಭಾವಚಿತ್ರ, ದೂರವಾಣಿ ಸಂಖ್ಯೆ ಹಾಗೂ ಸ್ವತ್ತಿನ ಭಾವಚಿತ್ರಗಳನ್ನು ನಮ್ಮ ಕಚೇರಿಯಿಂದ ನಿಯೋಜಿಸಿರ್ತಕ್ಕಂಥ ನೌಕರರಿಗೆ, ಸಿಬ್ಬಂದಿಗಳಿಗೆ ಆದಷ್ಟು ತ್ವರಿತವಾಗಿ ಕೊಡಲು ಈ ಮೂಲಕ ಕೋರಲಾಗಿದೆ. ಇಲ್ಲ ಅಂತಂದರೆ ಮುಂದೆ ಮತ್ತೊಮ್ಮೆ ಆಸ್ತಿ ಕಣದಲ್ಲಿ ಸೇರಿಸಲು ತಡವಾಗಬಹುದು ಅಥವಾ ಒಂದ್ಸಲ ಸೇರಿಸಿರೋದನ್ನು ಚೇಂಜ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಮತ್ತೆ ಒಂದೇ ಸಲ ನಾವು ಎಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿರೋದನ್ನು ಅಪ್ಲೋಡ್ ಮಾಡಿದ್ರೆ ಮತ್ತೊಮ್ಮೆ ಅವ್ರನ್ನ ಆಸ್ತಿ ಡಾಕ್ಯುಮೆಂಟ್ಗಳನ್ನ ಕೇಳೋದು ತಪ್ಪುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕಚೇರಿಯಿಂದ ನಿಯೋಜಿಸಿರುವ ಸಿಬ್ಬಂದಿಗೆ ತಮ್ಮ ತಮ್ಮ ಆಸ್ತಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಈ ಕಚೇರಿಗೆ ಸಲ್ಲಿಸಲು ಈ ಮೂಲಕ ಕೋರಲಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 3,000 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ ಡಾಕ್ಟರ್ ಸುಧಾಕರ್ ಅವರನ್ನ ಈ ಕ್ಷೇತ್ರದ ಜನ ಕೈಬಿಟ್ಟಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಮಾಡಿದ ಹಿನ್ನಡೆ. ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನೀಡಿರುವ ಸುಧಾಕರ್ರನ್ನ ರಾಷ್ಟ್ರ ಮಟ್ಟದ ನಾಯಕರನ್ನಾಗಿ ನೋಡೋಣ ಎಂದು ಕೋಲಾರ ಸಂಸದ ಮುನಿಸ್ವಾಮಿ ಹೇಳುವ ಮೂಲಕ ಸುಧಾಕರ್ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುನ್ಸ್ವಾಮಿ ರಾಜಕೀಯಕ್ಕೆ ವಸ್ತು ಅಂತ ಅಣ್ಣ, ನೀನ್ ಹುಟ್ಟಿದಾಗ ನಾನು ಗ್ರಾಮ ಪಂಚಾಯತಿ ಮೆಂಬರ್. ನಿಂತರ ಪಚ್ಚ ಅಲ್ಲ, ನಾನು ಪಚ್ಚ ಅಲ್ಲ, ನೀನು ರಾಜಕೀಯದಲ್ಲಿ ಭಾರತೀಯ
ಜನತಾ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಏರ್ಪಡಿಸಿದ್ದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ಪಾಲ್ಗೊಂಡು ಮಾತನಾಡಿ, ಯವಡ್ರ ಬುಜ್ಜಿ ಮಮ್ಮಲ್ನಿ ಆಪೇದಿ ಎಂದ ಪ್ರದೀಪ್ಗೆ ಮೇಮೇರ ಆಪೇದಿ ಎಂದು ಶಾಸಕ ಪ್ರದೀಪ್ ವಿರುದ್ಧ ಗುಡುಗಿದ್ರು. ಬಿಗ್ ಬಾಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿಯನ್ನ ಹೊಗಳೋಕೆ ಹೋಗಿದ್ರು. ಲಕ್ಷಾಂತರ ಜನ ಬರಗಾಲದಿಂದ ಸಾಯ್ತಿದ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ ಎಂದು ಲೇವಡಿ ಮಾಡಿದ್ರು. ಮಮ್ಮಲ್ಲಿ ಆಪೇದಿ ಬುಜ್ಜಿ ಅಂತ ಇದ್ರಲ್ಲ, ಏ ಸೂಡಣ್ಣ ಪ್ರದೀಪನ್ನ ಮೇಮೇನಿಂದ ಆಪೇದಿ. ಓಕೆ ಒಂದ್ಸತಿ ಬಿಗ್ ಬಾಸ್ ನ ಉಂಟ್ವಿ ಅದು ಜಪ್ತ ಪಾರು ಚೇಸ್ವೆ ಈ ಜನಾಲು ಚಿನ್ಮಲಾಪುರಂ ಲಾ ಉಂಡೇವಳ್ಳಿ ನೀ ಡ್ರಾಮಾ ಗಿಮಾ ಅದಂತಾ ಸೂಸಿ ಅಯ್ಯೋ ಎಟ್ಲಾ ಒಂದು ಕೋಟ್ಲೇಸ್ ಇಸ್ಮಾಯಿ ಎಂತ ಒಂದು ಕೋಟ್ ಹಾಕ್ಬಿಟ್ರಿ ನಾವು ಆ ಬಿಗ್ ಬಾಸ್ ಅಲ್ಲಿ ಹೋಗಿ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಹೊಗಳಕ ಹೋಗಿದ್ರಲ್ಲ ಹೊಗಳಿಕೆ ಬಟ್ನು ಅಂತವ್ರು ಕೋಟ್ ಹಾಕ್ಬಿಟ್ರಲ್ಲ ಅನ್ನೋ ಲೆಕ್ಕ. 3,000 ಕೋಟಿ ತಂದು ಅಭಿವೃದ್ಧಿ ಮಾಡಿದ್ದ ಕೆ ಸುಧಾಕರ್ರನ್ನ ಸೋಲಿಸಿ ದೊಡ್ಡ ತಪ್ಪು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರನ್ನ ರಾಷ್ಟ್ರ ನಾಯಕರಾಗಿ ನೋಡೋಣ ಎಂದು ಹೇಳುವ ಮೂಲಕ ಸುಧಾಕರ್ಗೆ ಎಂಪಿ ಟಿಕೆಟ್ ಕೊಟ್ಟು ಸಂಸದರನ್ನಾಗಿಸುವ ಸುಳಿವು ನೀಡಿದ್ರು. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 3,000 ಕೋಟಿ ಹಣ ತಂದು ಅಭಿವೃದ್ಧಿಗಳು ಮಾಡಿರ್ತಕ್ಕಂತ ಅಭಿವೃದ್ಧಿ ಅಧಿಕಾರ ಸುಧಾಕರ್ ಅವರನ್ನ ಮತ್ತೆ ನಾವು ಈ ರಾಷ್ಟ್ರದ ನಾಯಕರನ್ನಾಗಿ ಉನ್ನತ ಸ್ಥಾನದಲ್ಲಿ ನಾವು ನೋಡಬೇಕು. ಆ ನಿಟ್ಟಿನಲ್ಲಿ ನೀವು ನಾವೆಲ್ಲ ಕೆಲಸ ಮಾಡಬೇಕಂತ ಹೇಳಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಪೊಲೀಸರು ಅಕ್ರಮ ಗಾಂಜಾ ಮಾರಾಟ ಮಾಡುವವರ ವಿರುದ್ಧ ಸಮರ ಸಾರಿದ್ದು, ಕಳೆದೊಂದು ವಾರದಿಂದ ಗಾಂಜಾ ಮಾರುವವರ ಹೆಡೆಮುರಿ ಕಟ್ಟುತ್ತಿದ್ದು, ಇಂದು ಸಹ ವಿದ್ಯಾರ್ಥಿಗಳು ಲಾರಿ ಚಾಲಕರುಗಳಿಗೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುವ ದಂಧೆಯಲ್ಲಿ ತೊಡಗಿದ್ದ ವ್ಯಕ್ತಿಯೊಬ್ಬನನ್ನು ಖಚಿತ ಮಾಹಿತಿ ಆಧರಿಸಿ ಗಾಂಜಾ ಸಮೇತ ಬಂಧಿಸಿದ್ದಾರೆ. ನೆಲಮಂಗಲ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳು ಲಾರಿ ಚಾಲಕರು ಸೇರಿದಂತೆ ಗಾಂಜಾ ಅಗತ್ಯವಿರುವವರಿಗೆ ಅಕ್ರಮವಾಗಿ ಗಾಂಜಾ ಪೂರೈಕೆ ಮಾಡುತ್ತಿದ್ದ ಆರೋಪಿಯನ್ನು ನೆಲಮಂಗಲ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ರಾಜೀವ್ ಮತ್ತು ತಂಡ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ನೆಲಮಂಗಲ ಹೊರವಲಯದ ಹ್ಯಾಡಳು ಬಳಿಯ ಎಲ್ಚಿ ಗೋಡನ್ ಬಳಿ ನೆಲಮಂಗಲದ ಇಸ್ಲಾಂಪುರ ನಿವಾಸಿ 28 ವರ್ಷದ ಸಲ್ಮಾನ್ ಪಾಷಾ ಎಂಬ ಗಾಂಜಾ ಫೆಡ್ಲರ್ನನ್ನು ಬಂಧಿಸಿದ್ದು, ಆತನಿಂದ ಒಂದು ಕಾರು, 5 ಗ್ರಾಂ MDMA ಮಾದಕ ವಸ್ತು, 5 ಕೆಜಿ 800 ಗ್ರಾಂ ಗಾಂಜಾ ಹಾಗೂ ಒಂದು ಚಾಕುವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಈ ಹಿಂದೆ ಆರೋಪಿ ಸಲ್ಮಾನ್ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ರಾಬರಿ ಕೇಸ್ ಕೂಡ ಇದ್ದು, ಜೈಲಿಗೆ ಹೋಗಿ ಬಂದರೂ ಕೂಡ ಬದಲಾಗದ ಆರೋಪಿ ಮತ್ತೊಮ್ಮೆ ಗಾಂಜಾ ಮಾರಾಟ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾನೆ. ಸದ್ಯ ನೆಲಮಂಗಲ ಗ್ರಾಮಾಂತರ ಠಾಣಾ ಪೊಲೀಸರು ಮಾದಕ ವಸ್ತುಗಳ ಮಾರಾಟದ ಕೇಸ್ ದಾಖಲಿಸಿ ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ಈತ ಹಿಂದೊಮ್ಮೆ ಜೈಲಿಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲಿಯದ ಆ ಸ್ವಾಮಿ ಮತ್ತೊಮ್ಮೆ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ರಾಮ್ಪ್ರಸಾದ್, KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಕುಂಟೆಯಲ್ಲಿ ಹಸುಗಳ ಮೈ ತೊಳೆಯಲು ಹೋದ ವ್ಯಕ್ತಿಯೊಬ್ಬ ಕುಂಟೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ವಡೇರಹಳ್ಳಿ ಸಮೀಪದ ಜಾಲಿಕಟ್ಟೆಯಲ್ಲಿ ಸಂಭವಿಸಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ವಡೇರಹಳ್ಳಿ ಸಮೀಪದ ಜಾಲಿಕಟ್ಟೆಯಲ್ಲಿ ನಿನ್ನೆ ಘಟನೆ ನಡೆದಿದ್ದು, ಘಟನೆಯಲ್ಲಿ ರಾಮಪುರ ಗ್ರಾಮದ 43 ವರ್ಷದ ಕುಮಾರ್ ಸಾವನ್ನಪ್ಪಿದ್ದಾನೆ. ಮೃತ ಕುಮಾರ್ ನಿನ್ನೆ 6 ದನಗಳ ಮೈ ತೊಳೆಯಲು ಜಾಲಿಕಟ್ಟೆಗೆ ಹೋಗಿದ್ರು. ಆದರೆ ಸಂಜೆಯಾದರೂ ಅವರು ಮನೆಗೆ ಬಂದಿರಲಿಲ್ಲ. ಅನುಮಾನಗೊಂಡ ಕುಟುಂಬಸ್ಥರು ಜಾಲಿಕಟ್ಟೆ ಬಳಿ ಬಂದು ನೋಡಿದಾಗ ಚಪ್ಪಲಿ ಕಂಡು ಬಂದಿದೆ. ಆತಂಕಗೊಂಡ ಕುಟುಂಬಸ್ಥರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ MR ಹರೀಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದರು. ರಾತ್ರಿಯಾದ ಕಾರಣ ಶೋಧ ಕಾರ್ಯಾಚರಣೆ ನಡೆಸಿರಲಿಲ್ಲ. ಇಂದು ಬೆಳಗ್ಗೆ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಮೃತದೇಹ ಪತ್ತೆ ಮಾಡಿದ್ದಾರೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಸಾಮಾನ್ಯವಾಗಿ ಹುಟ್ಟುಹಬ್ಬಗಳನ್ನು ಕಲ್ಯಾಣ ಮಂಟಪ ಮತ್ತಿತರ ಕಡೆ ಅದ್ದೂರಿಯಾಗಿ ಆಚರಣೆ ಮಾಡಿಕೊಳ್ಳುವವರನ್ನು ನಾವು ನೋಡಿದ್ದೇವೆ.
ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಮೋಜು ಮಸ್ತಿಗೆ ಒಳಗಾಗದೆ ಹತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್, ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಸರ್ಕಾರಿ ಶಾಲಾ ಮಕ್ಕಳ ನಡುವೆ ತನ್ನ 55ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೊಂಗನಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವಕ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡ ಕೊಂಗನಹಳ್ಳಿ ಜೆಕೆ ಶಿವಾರೆಡ್ಡಿ ಎಂಬುವರೇ ತನ್ನ 55ನೇ ವರ್ಷದ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲೆಯ ಮಕ್ಕಳ ನಡುವೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿರುವ ಜೆಕೆ ಶಿವಾರೆಡ್ಡಿ ಅವರು ಇಂದು ಆರ್ಥಿಕವಾಗಿ ಸಬಲರಾಗಿ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತನ್ನ ಹುಟ್ಟುಹಬ್ಬವನ್ನ ಯಾವುದೇ ರೀತಿಯಾಗಿ ಆಡಂಬರ ಹಾಗೂ ಮೋಜು ಮಸ್ತಿಯೊಂದಿಗೆ ಆಚರಣೆ ಮಾಡಿಕೊಳ್ಳಬಾರದೆಂದು ಯೋಚಿಸಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ಮಕ್ಕಳ ನಡುವೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ಸಿಹಿ ಹಂಚಿ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಬ್ಯಾಗ್, ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಕೈವಾರದಲ್ಲಿನ ಅನಾಥಾಶ್ರಮದಲ್ಲಿನ ವೃದ್ಧರಿಗೆ ಹಣ್ಣು ಹಂಪಲು ನೀಡುವುದರ ಮೂಲಕ ತನ್ನ 55ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು. ನಾನು ಇಷ್ಟು ವರ್ಷ ಅದನ್ನು ಬೇರೆ ಬೇರೆ ಥರ ನಾನು ಮಾಡ್ಕೊತಾ ಇದ್ದೆ, ಆಚರಣೆ ಮಾಡ್ಕೊತಾ ಇದ್ದೆ. ನನಗೆ ಇವತ್ತಂತೂ ನನ್ನ ಜೀವನದಲ್ಲಿ ಯಾವತ್ತೂ ನನಗೆ ಅಷ್ಟು ಸಂತೋಷ ಆಗಿರಲಿಲ್ಲ, ಅಷ್ಟು ಸಂತೋಷ ಆಗಿದೆ. ಹಾಗಾಗಿ ಇನ್ನೊಂದು ವಿಶೇಷವಾಗಿ ಏನಂದರೆ, ದೇವರೆಲ್ಲರಿಗೂ ಹಣ ಇನ್ನೊಂದು ಮತ್ತೊಂದು ಎಷ್ಟೋ ಕೊಟ್ಟಿದ್ದಾನೆ, ಗೊತ್ತಿದೆ, ನನಗೂ ಕೊಟ್ಟಿದ್ದಾನೆ, ನನ್ನ ಜನರು ಕೇಳ್ಕೊತಾ ಇಲ್ಲ. ಆದ್ರೂ ಅಷ್ಟು ಅದ್ಭುತ ಬಂದಾಗ, ಇನ್ನೊಂದು ಬಂದಾಗ, ಇನ್ನೊಂದು ಮಾಡಿದಾಗ ನಾನು ಎಲ್ಲೂ ಸಂತೋಷ ನನಗೆ ಕಾಣಲಿಲ್ಲ. ಇವತ್ತು ನಿಜವಾಗಲೂ ನಾನು ಪುಟ್ಟ ಮಕ್ಕಳ ಜೊತೆ, ಆಮೇಲೆ ಅವರು ಗುರುಗಳ ಜೊತೆ ಇವತ್ತು ನಾನು ಬಂದಾಗ ನನಗೆ ನನ್ನ ಜೀವನದಲ್ಲಿ ಯಾವತ್ತೂ ಅಷ್ಟು ಸಂತೋಷ ಆಗಿರಲಿಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ಮೈಲಾಪುರ ದೇವರಾಜ್, ಕಂದನಹಳ್ಳಿ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಜನರ ಬಳಿಗೆ ಅಧಿಕಾರವನ್ನು ಕೊಂಡೊಯ್ದು ಸ್ಥಳದಲ್ಲೇ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಜನತಾ ದರ್ಶನ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜಿಸುತ್ತಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ರವೀಂದ್ರ ಕರೆ ನೀಡಿದರು. ಗುಡಿಬಂಡೆ ಪಟ್ಟಣದಲ್ಲಿ ಮುಖ್ಯಮಂತ್ರಿಗಳ ಆದೇಶದಂತೆ ಜನಸ್ಪಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಭೆಯಲ್ಲಿ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ, ಪಂಚಾಯತ್ ರಾಜ್, ತೋಟಗಾರಿಕೆ, ಕೃಷಿ, ಸರ್ವೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗೆ ಸೇರಿದ ಅರ್ಜಿಗಳನ್ನು ಸಾರ್ವಜನಿಕರು ನೀಡಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳು ಬರಪಟ್ಟಿಗೆ ಸೇರಿದ್ದು ಕೇಂದ್ರದಿಂದ ಬರ ಅಧ್ಯಯನ ತಂಡ ಆಗಮಿಸಿ ಪರಿಶೀಲಿಸಿದ್ದು ಸುಮಾರು 436 ಕೋಟಿಯಷ್ಟು ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬೆಳೆ ಹಾನಿಯಾಗಿದೆ ಎಂದರು. ತಾಲೂಕು ಕೇಂದ್ರಗಳಲ್ಲೇ ಅಧಿಕಾರಿಗಳು ಕಡ್ಡಾಯವಾಗಿ ವಾಸ ಇರಬೇಕೆಂದು ಸರ್ಕಾರ ಆದೇಶ ಮಾಡಿದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಕರ್ತವ್ಯ ನಿರ್ವಹಿಸಲು ಸೂಚಿಸಿದರು. ಜನಸ್ಪಂದನಾ ಸಭೆಯಲ್ಲಿ ಒಟ್ಟು 59 ಅರ್ಜಿಗಳು ಬಂದಿದ್ದು 30ಕ್ಕೂ ಹೆಚ್ಚು ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಿಸಿದ್ದು ಉಳಿದ ಅರ್ಜಿಗಳು ಸಮುದಾಯ ಭವನ, ಬೆಸ್ಕಾಂ, ಪಡಿತರ ಚೀಟಿ, ಶಿಕ್ಷಣ ಸೇರಿ ಇತರೆ ಇಲಾಖೆಗಳ ಅರ್ಜಿಗಳನ್ನು ಬಂದಿದ್ದು ಎಲ್ಲಾ ಅರ್ಜಿಗಳು ಮುಂದಿನ 15 ದಿನಗಳ ಒಳಗಾಗಿ ಇತ್ಯರ್ಥಪಡಿಸಲಾಗುತ್ತದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸಭೆಯ ನಂತರ ಪಟ್ಟಣದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ನಿಲಯ, ಹಂಪಸಂದ್ರ ಅಂಬೇಡ್ಕರ್ ಭವನ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜೆಟಿ ನಿಟ್ಟಾಲಿ, ತಹಸೀಲ್ದಾರ್ ಎನ್ ಮನೀಷ, ಹೇಮಾವತಿ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಹಿರಿಯರನ್ನು ಗೌರವಿಸಿದರೆ ದೇವರನ್ನು ಗೌರವಿಸಿದಂತೆಯೇ ಸರಿ. ದೇವರು ಕಾಣುವುದಿಲ್ಲ, ಹಿರಿಯರ ರೂಪದಲ್ಲಿ ದೇವರನ್ನು ಕಾಣಲು ಸಾಧ್ಯ.
ಆದ್ದರಿಂದ ಹೆತ್ತ ತಂದೆ ತಾಯಿ ಹಾಗೂ ಪೋಷಕರನ್ನು ಉತ್ತಮವಾಗಿ ಹರಕೆ ಮಾಡಬೇಕೆಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ವಿಜಯ ದೇವರಾಜ ಅರಸು ಹೇಳಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಆನುಡಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಹೆಣ್ಣು ಮಗು ದಿನ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶ ವಿಜಯ ದೇವರಾಜ್ ಭಾಗವಹಿಸಿ ಮಾತನಾಡಿ, ಹಿರಿಯರನ್ನು ಗೌರವದಿಂದ ಕಾಣಬೇಕು, ಅವರನ್ನು ಗೌರವಿಸಿದ್ರೆ ದೇವರನ್ನ ಗೌರವಿಸಿದಂತೆಯೇ ಸರಿ. ನಮಗೆ ದೇವರು ಕಾಣುವುದಿಲ್ಲ, ಹಿರಿಯರ ರೂಪದಲ್ಲಿ ದೇವರನ್ನು ಕಾಣಲು ಸಾಧ್ಯ. ಹೆತ್ತ ತಂದೆ ತಾಯಿಯರನ್ನು ಊರಿನಲ್ಲಿ ಬಿಟ್ಟು ಮಕ್ಕಳು ಕೆಲಸಕ್ಕೆಂದು ಬೆಂಗಳೂರಿಗೆ ಹೋದ್ರೆ ಹಿರಿಯರ ಹಾರೈಕೆ ನೋಡುವವರು ಯಾರು? ಎಲ್ಲರೂ ಬೆಂಗಳೂರು ಕಾರ್ಖಾನೆಗಳ ಕೆಲಸಕ್ಕೆಂದು ಹೋದ್ರೆ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡಿ ಆಹಾರ ಧಾನ್ಯ ಉತ್ಪಾದನೆ ಮಾಡುವವರು ಯಾರು? ಆದ್ದರಿಂದ ಹಳೆ ಕಾಲದಲ್ಲಿ ಬೇಸಾಯ ಪದ್ಧತಿ ಜಾರಿಗೆ ತರಲು ಎಲ್ಲರೂ ಚಿಂತನೆ ನಡೆಸಬೇಕು ಎಂದರು. ನನ್ನ ಮಗ ಜಾಸ್ತಿ ಓದಬೇಕು, ಓದಲಿ, ಓದಾದ್ಮೇಲೆ ಅವ್ನು ರೈತಾಪಿ ಕೆಲಸ ಮಾಡಬೇಕಲ್ಲ. ಎಲ್ಲಾನು ಎಲ್ಲರೂ ಬೆಂಗಳೂರಿಗೆ ಹೋಗಿ ಎಲ್ಲರೂ ದುಡಿಮೆ ಮಾಡ್ಕೊಂಡು ಇದ್ಬಿಟ್ರೆ ನಮ್ಮ ರೈತಾಪಿ ಕೆಲಸ ಮಾಡಿದಂಗೆ, ರಾಗಿ ಬೆಳೆದಂಗೆ, ಭತ್ತ ಬೆಳೆದಂಗೆ, ನಾವು ಊಟ ಮಾಡಿದಂಗೆ, ಕಾರೆ ಮಣೆ ಕಳೆ ಬೆಳೆಯೋದು ಯಾರೋ, ಅವರೆಕಾಳು ಬೆಳೆಯೋದೆಲ್ಲ ಯಾರೋ, ಅದೆಲ್ಲ ಮರ್ತೋಗ್ಬಿಟ್ಟಿದ್ವಿ ಅಲ್ವಾ? ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೆನೆಸ್ಕೊಳ್ಳೋಣ. ಇನ್ನು ಮುಂದೆ ನೀವೆಲ್ಲ ಚಿಕ್ಕವರಾಗಿ ಯಂಗ್ಸ್ಟರಾಗಿ ತಿರುಗ ವಾಪಸ್ಸು ನೀವು ವಾಪಸ್ ನಮಗೆ ಏನು ಹಳೆ ಕಾಲ ಇತ್ತು ಪದ್ಧತಿ ಅದನ್ನು ತರ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಇತ್ತಂದ್ವಿ. ತಹಸೀಲ್ದಾರ್ ಮಹೇಶ್ ಆಸ್ಪತ್ರೆ ಮಾತನಾಡಿ, ಹಿರಿಯ ನಾಗರಿಕರು ಕಚೇರಿಗಳಿಗೆ ಅಲೆದಾಡದಂತೆ ನಿಮ್ಮ ಮನೆ ಬಾಗಿಲಿಗೆ ಪಿಂಚಣಿ ಆದೇಶ ಪತ್ರಗಳನ್ನು ನೀಡಲಾಗುವುದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ರಾಮದಾಸ್, ವಕೀಲ ವಿ ಗೋಪಾಲ ಮಾಲಾ, ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ನೂರಾರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚುನಾವಣೆಗೆ ಹೊಸ ನಿಯಮಗಳು ಅನ್ವಯ ಆಗುತ್ತಿರುವುದರಿಂದ ಕಾರ್ಯದರ್ಶಿಗಳಿಗೆ ಚುನಾವಣೆ ಮತ್ತು ಹಾಲಿನ ಗುಣಮಟ್ಟದ ಬಗ್ಗೆ ತಿಳಿಸಿಕೊಳ್ಳಲು ವಿಶೇಷ ತರಬೇತಿಯನ್ನ ಹಮ್ಮಿಕೊಂಡಿರುವುದಾಗಿ ಕೋಚಿಮುಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ್ ಬಾಬು ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕುರುಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಚಂದ್ರಕಲಾ ಆಡಿಟೋರಿಯಂನಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಚಿಂತಾಮಣಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಚುನಾವಣೆ ಮತ್ತು ಹಾಲಿನ ಗುಣಮಟ್ಟದ ಬಗ್ಗೆ ವಿಶೇಷ ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಕೋಚಿಮುಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ್ ಬಾಬು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿ, ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಚಿಂತಾಮಣಿ ತಾಲೂಕಿನ ನೂರಾರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚುನಾವಣೆ ನಡೆಯುತ್ತಿರುವುದರ ಜೊತೆಗೆ ಚುನಾವಣೆಗೆ ಹೊಸ ಹೊಸ ನಿಯಮಗಳು ಅನ್ವಯವಾಗ್ತಿರುವುದರಿಂದ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಹಾಗೂ ಸಂಘಗಳಿಗೆ ಸರಬರಾಜಾಗುತ್ತಿರುವ ಹಾಲಿನ ಗುಣಮಟ್ಟದ ಬಗ್ಗೆ ತಿಳಿಸಿಕೊಡಲು ಹಾಲು ಒಕ್ಕೂಟ ಹಾಲು ಉತ್ಪಾದನೆ ಬಗ್ಗೆ ತೆಗೆದುಕೊಳ್ಳುತ್ತಿರುವ ನಿರ್ಣಯಗಳ ಬಗ್ಗೆ ಸಂಘಗಳ ಕಾರ್ಯದರ್ಶಿಗಳಿಗೆ ಮನವರಿಕೆ ಮಾಡಿಕೊಳ್ಳಲು ವಿಶೇಷ ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೋಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಗೋಪಾಲಮೂರ್ತಿ, ಪ್ರಧಾನ ವ್ಯವಸ್ಥಾಪಕ ಡಾಕ್ಟರ್ ಎಸ್ ಸಿ ಶ್ರೀನಿವಾಸ್ ಗೌಡ, ಚಿಕ್ಕಬಳ್ಳಾಪುರ ವ್ಯವಸ್ಥಾಪಕ ಡಾಕ್ಟರ್ ಜಿ ಮಾಧವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ.
ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಅವಧಿ ಮೀರಿದ ಔಷಧಿ ವಿತರಣೆ ಮಾಡಿದ್ದಾರೆಂದು ಆರೋಪಿಸಿ ಪೋಷಕರು ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಸುರಕ್ಷಾ ಆಸ್ಪತ್ರೆಯಲ್ಲಿ ನಡೆದಿದೆ. ಬ್ಯಾಂಕ್ ಮ್ಯಾನೇಜರ್ ತಮ್ಮ 3 ವರ್ಷದ ಮಗುವಿಗೆ ಜ್ವರ ಬರುತ್ತಿದೆ ಎಂದು ಆಸ್ಪತ್ರೆಯಲ್ಲಿ ತೋರಿಸಿ ಸಿರಫ್ ತಗೊಂಡು ಹೋಗಿದ್ರು. ಅವಧಿ ಮೀರಿದ ಔಷಧಿ ವಿತರಣೆ ಮಾಡಿರುವುದು ಅರಿವಾಗಿ ಆಸ್ಪತ್ರೆ ಫಾರ್ಮಸಿ ಸಿಬ್ಬಂದಿಯೇ ಪೋಷಕರಿಗೆ ಕರೆ ಮಾಡಿ ಔಷಧಿ ಬದಲಾಯಿಸಿಕೊಳ್ಳುವಂತೆ ತಿಳಿಸಿದ್ರು. ಪೋಷಕರು ಅಷ್ಟೊತ್ತಿಗಾಗಲೇ ಪ್ಯಾರಾಸಿಟಮಲ್ ಸಿರಫ್ ಅನ್ನ ಒಮ್ಮೆ ಮಗುವಿಗೆ ಕುಡಿಸಿದ್ದರಿಂದ ಆತಂಕಗೊಂಡ ಪೋಷಕರು ಡ್ರಗ್ ಕಂಟ್ರೋಲ್ಗೆ ದೂರು ಸಲ್ಲಿಸಿದ್ದರು. ಅದರ ಅನ್ವಯ ಕಂಟ್ರೋಲರ್ ವೆಂಕಟೇಶ್ ಮತ್ತು ತಾಲೂಕು ವೈದ್ಯಾಧಿಕಾರಿ ಸ್ಥಳಕ್ಕೆ ತೆರಳಿ ಫಾರ್ಮಸಿ ತಪಾಸಣೆಗೊಳಿಸಿದ ನಂತರ ಅಲ್ಲಿ ಅವಧಿ ಮೀರಿದ ಔಷಧಿ ದಾಸ್ತಾನು ಇರಲಿಲ್ಲವಾದ ಕಾರಣ ಒಂದೇ ಒಂದು ಬಾಟಲ್ ಮಾತ್ರ ಪ್ಯಾಕಿಂಗ್ ವೇಳೆ ಕಣ್ತಪ್ಪಿ ಸೇರಿಕೊಂಡಿದ್ದು ಮತ್ತೊಮ್ಮೆ ಈ ರೀತಿಯ ತಪ್ಪು ಮಾಡದಂತೆ ಔಷಧಿ ವಿತರಕರಿಗೆ ಎಚ್ಚರಿಕೆ ಕೊಟ್ಟು ವಾಪಸ್ಸಾಗಿದ್ದಾರೆ. ಚಿಕ್ಕಬಳ್ಳಾಪುರ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಹಿರಿಯ ಧುರೀಣರು ದೀರ್ಘಕಾಲ ಸಂಘದ ಸೇವೆ ಸಲ್ಲಿಸಿ ಸಂಘಕ್ಕೆ ಕೋಟ್ಯಾಂತರ ರುಗಳ ಆಸ್ತಿಪಾಸ್ತಿ ಉಳಿಸಿ ಹೋದ ಮಾಜಿ ಅಧ್ಯಕ್ಷರಾಗಿರುವ ಎಚ್ ಮುನಿನಂಚಪ್ಪ ಅವರ ಪುತ್ಥಳಿ ಟಿಎಪಿಸಿಎಂಎಸ್ ಕಚೇರಿ ಆವರಣದಲ್ಲಿ ಗುರುವಾರ ಬೆಳಗ್ಗೆ ಅನಾವರಣಗೊಳಿಸಲಾಗುವುದು ಎಂದು ಹಾಲಿ ಅಧ್ಯಕ್ಷ ಅವಲ್ರೆಡ್ಡಿ ತಿಳಿಸಿದ್ದಾರೆ. 1979 3 ಬಾರಿ ಅಧ್ಯಕ್ಷರಾಗಿದ್ದ ಮುನಿನಂಜಪ್ಪನವರು 11 ವರ್ಷಗಳ ಕಾಲ ಆಡಳಿತ ನಡೆಸಿದ್ದರು. ಸಂಘಕ್ಕೆ ಆಸ್ತಿಪಾಸ್ತಿ ಉಳಿಸಿ ಹೋಗಿದ್ದು ಅವರ ಪ್ರತಿಮೆ ಅನಾವರಣಕ್ಕೆ ಎಲ್ಲಾ ನಿರ್ದೇಶಕರು ಸಹಕಾರ ಬಂಧುಗಳು ಆಗಮಿಸಬೇಕೆಂದು ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ರೈಲ್ವೆ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎ ಸೈಯದ್ ಮೊಹಮ್ಮದ್ ಅನಾರೋಗ್ಯದಿಂದ ಬುಧವಾರ ನಿಧನರಾದರು. ಎ ಸೈಯದ್ ಮೊಹಮ್ಮದ್ಗೆ 75 ವರ್ಷ ವಯಸ್ಸಾಗಿತ್ತು. ಪತ್ನಿ, 2 ಪುತ್ರರು ಸೇರಿದಂತೆ ಅಪಾರ ಬಂಧು ಬಳಗದವರನ್ನ ಅಗಲಿದ್ದಾರೆ. ಇವರು ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಈ ಭಾಗದ ರೈಲ್ವೆ ಸೌಲಭ್ಯಕ್ಕಾಗಿ ನಾನಾ ತರನಾದ ಹೋರಾಟಗಳನ್ನು ಮಾಡಿ ನಿರಂತರವಾಗಿ ಚಿಕ್ಕಬಳ್ಳಾಪುರದಲ್ಲಿ ರೈಲು ಉಳಿಸಿಕೊಳ್ಳಲು ಸಾಕಷ್ಟು ಶ್ರಮಿಸಿದರು. ಪ್ರತಿ ವರ್ಷ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಗಳಿಗೆ ವಿವಿಧ ಜನಪ್ರತಿನಿಧಿಗಳನ್ನು, ಮುಖಂಡರುಗಳನ್ನು ಹಾಗೂ ಅಧಿಕಾರಿಗಳನ್ನು ಆಹ್ವಾನಿಸಿ ರೈಲ್ವೆ ನಿಲ್ದಾಣ ಆವರಣದಲ್ಲಿಯೇ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು. ಈ ಭಾಗದಲ್ಲಿ ರೈಲು ಸಂಚಾರ ಮಾಡುವಂತೆ ಆಗಲೂ ಅವಿರತವಾಗಿ ಶ್ರಮವಹಿಸಿ ಹೋರಾಟಗಳನ್ನು ಮೈಗೂಡಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇವರನ್ನು ರೈಲ್ ಮಂತ್ರಿ ಎಂದೇ ಕರೆಯುತ್ತಿದ್ದರು. ಶ್ರೀಯುತರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಾಲೂರು ಪಟ್ಟಣದ ತಾಲೂಕು ಕಚೇರಿಯ ತಹಸೀಲ್ದಾರ್ ಸಭಾಂಗಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಕೆ ವೈನಂಜೇಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾಲೂರು ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಹಾಗೂ ಕನ್ನಡ ಪರ ಸಂಘ ಸಂಸ್ಥೆಗಳ ಸಹಕಾರದಿಂದ 3 ದಿನಗಳ ಕಾಲ ಅರ್ಥಪೂರ್ಣ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಭುವನೇಶ್ವರಿ ದೇವಿ ಮೆರವಣಿಗೆ ಜೊತೆಗೆ ಸರ್ಕಾರಿ ಇಲಾಖೆಗಳ ಸ್ತಬ್ಧ ಚಿತ್ರಗಳು, 28 ಗ್ರಾಮ ಪಂಚಾಯಿತಿಗಳ ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಗ್ರೇಟ್ ಟು ತಹಸೀಲ್ದಾರ್ ಹರಿಪ್ರಸಾದ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೈ ಮುನೇಗೌಡ, ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಸಿ ಲಕ್ಷ್ಮೀನಾರಾಯಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿಗಿರಿಧಾಮಕ್ಕೆ ಸಾರ್ವಜನಿಕ ಪ್ರವೇಶ ಸಮಯವನ್ನು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ನಿಗದಿಪಡಿಸಿದ್ದನ್ನು ಬದಲಿಸಿ ನವೆಂಬರ್ ಅಂತ್ಯದವರೆಗೂ ಬೆಳಗ್ಗೆ 5:30 ಸಂಜೆ 6:30 ಸಾರ್ವಜನಿಕ ಪ್ರವೇಶದ ಸಮಯವನ್ನು ಪರಿಷ್ಕರಿಸಿ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆನೇಕಲ್ ತಾಲೂಕು ಅತ್ತಿಬೆಲೆಯಲ್ಲಿ ಪಟಾಕಿ ದುರಂತ ಸಂಭವಿಸಿ 14 ಜನ ಜೀವಂತವಾಗಿ ಸುಟ್ಟು ಹೋದ ಹಿನ್ನೆಲೆ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಪಟಾಕಿ ದಾಸ್ತಾನು ಮಾರಾಟದ ಮೇಲೆ ಹಲವು ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಿದ್ದು ಈ ಹಿನ್ನೆಲೆಯಲ್ಲಿ ನೆಲಮಂಗಲದಲ್ಲಿ ಕಂದಾಯ ಅಧಿಕಾರಿಗಳು ಪಟಾಕಿ ಸಂಗ್ರಹಿಸಿದ್ದ ಗೋದಾಮಿನ ಮೇಲೆ ದಾಳಿ ನಡೆಸಿದ್ದಾರೆ. ನೆಲಮಂಗಲ ಪಟ್ಟಣದ 3 ಗೋದಾಮಿನ ಮೇಲೆ ದಾಳಿ ನಡೆಸಿ ಪಟಾಕಿ ಪರವಾನಗಿ ಗೋದಾಮಿನ ಪರವಾನಗಿ ಬಗ್ಗೆ ಪರಿಶೀಲಿಸಿ ಲಕ್ಷಾಂತರ ಮೌಲ್ಯದ ಪಟಾಕಿ ಸೀಸ್ ಮಾಡಿದ್ದಾರೆ. ನೆಲಮಂಗಲ ತಹಸೀಲ್ದಾರ್ ಅರುಂಧತಿ ನೇತೃತ್ವದಲ್ಲಿ ದಾಳಿ ಕೈಗೊಳ್ಳಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊಳಗಿದ ರಣಕಹಳೆ, ಬೃಹತ್ ಪ್ರತಿಭಟನೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಸುಧಾಕರ್. ದುರುದ್ದೇಶದಿಂದ ಗೈರು ಹಾಜರಿ ಹಾಕಿ ಮಾನಸಿಕ ಕಿರುಕುಳ, ನಗರಸಭೆ ಬಳಿ ವಿಷ ಸೇವಿಸಿದ ಪೌರ ಕಾರ್ಮಿಕ ಆಸ್ಪತ್ರೆಗೆ ದಾಖಲು. ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ಬಡವರ ಅಸಹಾಯಕರ ಕೆಲಸ ಸಮಾಜ ಸೇವೆ ಎಂದು ಭಾವಿಸಿ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ತಾಕೀತು. ಮುಂದಿನ ದಿನಗಳಲ್ಲಿ ಸುಧಾಕರ್ರನ್ನ ರಾಷ್ಟ್ರ ನಾಯಕರನ್ನಾಗಿ ನೋಡೋಣ ಎಂದು ಲೋಕಸಭಾ ಚುನಾವಣೆಗೆ ಆಹ್ವಾನಿಸಿದ ಸಂಸದ ಮುನಿಸ್ವಾಮಿ. ಗಾಂಜಾ ಮಾರುವವರಿಗೆ ಸಿಂಹ ಸ್ವಪ್ನವಾದ ಬೆಂಗಳೂರು ಗ್ರಾಮಾಂತರ ಪೊಲೀಸರು, ಕಳೆದ 15 ದಿನಗಳಿಂದ ನಿರಂತರ ಕಾರ್ಯಾಚರಣೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.